ಧಾರವಾಡದ ಲೋಕೂರಿನ ಮನೆಯ ಕಥೆ ಕೇಳ್ತಾ ಇದ್ವಿ. ಈ ಮನೆಯ ಕಿಚನ್ ಈ ಮನೆಯಷ್ಟೇ ವಿಶಿಷ್ಟವಾಗಿದೆ. ನಮ್ಮ ನ್ಯೂಸ್ ಚಾನೆಲ್ ತರ 24/7 ಇದು ಕ್ರಿಯಾಶೀಲವಾಗಿರುತ್ತೆ. ಅರ್ಥ ಆಗ್ಲಿಲ್ವಾ? ಬನ್ನಿ ಆ ಕಿಚನ್ಗೆ ಹೋಗೋಣ. ಹೇಳಿ ಕೇಳಿ, 200-300 ಜನರ ಇರುವ ಮನೆ ಇದು. ಅಂದ್ರೆ ಅಡುಗೆ ಮಾಡೋದು ದೊಡ್ಡ ಚಾಲೆಂಜ್. ಅಂತಹ ಸವಾಲು ಎದುರಿಸುವ ಎಲ್ರಿಗೂ ಹೊತ್ತು ಹೊತ್ತಿಗೆ ರುಚಿಕಟ್ಟಾಗಿ ಅಡುಗೆ ಬೇಯಿಸುವ ಕೋಣೆ ಇದು. ಅದರಲ್ಲೂ ಹೇಳಿ ಕೇಳಿ ಉತ್ತರ ಕರ್ನಾಟಕ ಸೀಮೆ ಅಂದಮೇಲೆ ಈ ಮನೆಯಲ್ಲಿ ರೊಟ್ಟಿ ಸಪ್ಪಳ ಕೇಳಲೇಬೇಕಲ್ಲ. ಈ ಅಡುಗೆ ಮನೆಯಲ್ಲಿ ರೊಟ್ಟಿ ತಟ್ಟೋ ಸಪ್ಪಳ ಇಡೀ ದಿನ ಕೇಳುತ್ತೆ. ಅವರು ತಾವ ಹೊಂದಿಕೊಂಡು ಅವ್ರು ಏನು ಮಾಡ್ತಾರೋ, ಇವತ್ತು ರೊಟ್ಟಿ ಸುಡ್ತಿರ್ತಾರಲ್ಲ, ಅವತ್ತು ನಾಳೆ ಕಾಳು ಹಸನ್ ಮಾಡೋದು, ಕಾಯಿಪಲ್ಲೆ ಹೆಚ್ಚು ಕೊಡೋದು, ಗಂಗಾ ತಂಗಿ ಬೆಳಗ್ಗೆ ಕೊಡೋದು, ಇಂಥ ವ್ಯವಸ್ಥೆ ಅವರ ಅದ್ಲ ಬದಲಿ ಮಾಡ್ಕೊಡ್ತಾರೆ. ನಾವೇನು ಅದನ್ನು ಹೇಳೋದು. ತಟ್ಟೋ ಸಪ್ಪಳ ಈ ಮನೆಯಲ್ಲಿ ನಿರಂತರವಾಗಿ ಕೇಳೋನಾದ. ಯಾಕಂದ್ರೆ 300 ಜನಕ್ಕೆ ರೆಡಿ ಆಗ್ಬೇಕು ನೋಡಿ. ಹೀಗಾಗಿ ಈ ಮನೆಯ ಹೆಂಗಸರೆಲ್ಲ ರೊಟ್ಟಿ ತಟ್ಟೋದಕ್ಕೆ ಅಂತಲೇ ಸದಾ ಟೊಂಕ ಕಟ್ಟಿ ನಿಂತಿರ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಒಲೆ ಹೊತ್ತಿಸಿದ್ರೆ ರಾತ್ರಿ 9:00 ಉರಿಯುತ್ತೆ. ಬಿಸಿ ಬಿಸಿ ರೊಟ್ಟಿ ರೆಡಿಯಾಗತ್ತಲೇ ಇರುತ್ತೆ. ಅಂದ್ರೆ ಬೆಳಿಗ್ಗೆ 5:00 ಇರ್ತೀವಿ ರೀ ನಾವು. ಎದ್ದು ನಾವು ಜಳಕ ಮಾಡಿಕೊಂಡು ಮಕ್ಕಳ ಅರಿಬಿ ನಮ್ಮ ಅರಿಬಿ ಎಲ್ಲ ಒಗ್ಯಾಣ ಅದು ಮಾಡ್ಕೊಂಬಂದು 7:00 ಅಂದ್ರೆ ನಾವು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರೊಟ್ಟಿ ಮಾಡಿ ಆಮೇಲೆ ಮುಂಜಾನೆದ 10 ಗಂಟೆಗೆ ಮುಗಿತೈತಿ ಬೆಳಗಿಂದ. ಎಲ್ಲರೂ ಗಂಡಸರು ರೊಟ್ಟಿ ತಿಂದು ಮ್ಯಾಗ ನಾಷ್ಟ ಮಾಡ್ತಾರೆ. ಆಮೇಲೆ ಮತ್ತೆ ರೆಸ್ಟ್ ತೊಗೊತೀವಿ 2 ತಾಸು. ಆಮೇಲೆ 1 ಗಂಟೆಗೆ ಇಟ್ಟು ಮತ್ತೆ ಸಂಜೆ 5:00 ಮಟ್ಟ ಆಕೈತಿ ನಮ್ಮ ರಾತ್ರಿ ಊಟಕ್ಕೆ. ಮತ್ತೆ ಬೇರೆ ಇಬ್ಬರು ಸಿಕ್ತಾಕಾರಿ, ಇಬ್ಬರು ಮತ್ತೆ ಬೇರೆ ಬರ್ತಾರೆ ಅಡುಗೆ ಮನೆಗೆ. ಇವತ್ತು ಸಂಜೆ ಮುಂದೆ 7:00 ಏನು ಬರ್ತಾಳಲ್ಲ ಆಕೆ ಅಡುಗೆ ಮನೆಗೆ, ಇಬ್ಬರು ಏನು ನಾವು ಬರ್ತೇವಲ್ಲ, ನಾ ಸಂಜೆ ಮುಂದೆ 5 ಗಂಟೆಗೆ ನಾವು ಹೊರಗೆ ಹೋಗ್ತೀವಿ. ಹೊರಗೆ ಹೋಗಿ ಆಮ್ಯಾಗೆ ರಾತ್ರಿ ಊಟಕ್ಕೆ ಯಾರ್ಯಾರು ಬರ್ತಾರಲ್ಲ ಗಂಡಸರು, ಅವ್ರಿಗೆಲ್ಲರಿಗೂ ಊಟ ಕೊಡೋದು ಜವಾಬ್ದಾರಿ ನಮ್ಮಿಬ್ಬರ ಮೇಲೆ ಇರ್ತೈತಿ. ರಾತ್ರಿ 11:00 11:30 ಮಟ್ಟನೂ ಊಟ ಕೊಡ್ಬೇಕು ನಾವು ಅವ್ರಿಗೆ. ಊಟ ಕೊಟ್ಟರೆ ನಮ್ದು ಅವತ್ತಿನ ಕೆಲಸ ಮುಗೀತು. ಮರನೇ ದಿನ ಮತ್ತೆ ಊಟದ ಬುಟ್ಟಿ ತುಂಬುದು, ಊಟ ಕೊಟ್ಟು ಬರೋದು, ಆಮೇಲೆ ಕಸ ಹೊಡೆಯೋದು ಒಂದು ಪಾಳೆ ಬೇರೆ, ಆಮೇಲೆ ಬಾಂಡೆ ತಿಕ್ಕೋದು ಒಂದು ಪಾಳೆ ಬೇರೆ. ಹಿಂಗೆ ನಾವು ಈ ರೊಟ್ಟಿದು ಮುಗೀತಪ್ಪ ಅಂತಂದ್ರೆ ದೊಡ್ಡ ಕೆಲಸ ಅಂದ್ರೆ ಇದು ರೊಟ್ಟಿದೊಂದ ನಮ್ಗೆ. ಅದೇನಂದ್ರೆ ಮಾಮೂಲಿ ಕೆಲಸ ಅಂದ್ರೆ ಆಟ ಮಾಡ್ಕೊಂತನಾದ್ರೂ ಮಾಡ್ಬೋದು, ಮಕ್ಕಳ ಕಡೆಯಿಂದಾದ್ರೂ ಮಾಡಿಸ್ಕೋಬೋದು ನಾವು. ಇದೇನೈತಲ್ಲ ಮಕ್ಕಳಿಗೆ ಮಾಡೋಕೆ ಬರೋಂಗಿಲ್ಲ, ನಾವು ಕುಂತ ಮಾಡಬೇಕು ಅಷ್ಟೊತ್ತಿಗೆ. ಈ ಅಡುಗೆ ಮನೆಯಲ್ಲಿ ನಿತ್ಯವೂ ಎಷ್ಟು ರೊಟ್ಟಿ ತಟ್ಟಬೇಕು ಗೊತ್ತಾ? ಬರೋಬ್ಬರಿ 2-2.5 ಸಾವಿರ ರೊಟ್ಟಿ. ಅಬ್ಬಾ, ಈ ಲೆಕ್ಕ ಕೇಳಿದ್ರೆ ತಲೆ ಸುತ್ತತ್ತೆ ಅಲ್ವಾ? ಆದರೆ ಈ ಮನೆಯ ಹೆಂಗಸರು ಮಾತ್ರ ಬೇಸರ ಮಾಡಿಕೊಳ್ಳದೆ ತಂಪಾಡಿಗೆ ತಾವು ಅಡುಗೆ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ. ನಿಜಕ್ಕೂ ಇದು ಕಿಚನ್ ಅಲ್ಲ ಕಣ್ರಿ, ಫ್ಯಾಕ್ಟ್ರಿನೇ. 2,500 ರೊಟ್ಟಿ ತಟ್ಟಬೇಕು ಅಂತಂದ್ರೆ ಕಡಿಮೆನಾ? ಕೇಳಿದ್ರೇ ಸಂಖ್ಯೆಗಳೇ ನಮ್ಮನ್ನ ಬೆವರಿಸುತ್ತೆ. ಅಂಥದ್ರಲ್ಲಿ ಈ ಮನೆಯ ಹೆಂಗಸರಿಗೆ ಇದು ನಿತ್ಯದ ಕಾಯಕ, ಸೊಂಟ ಬಿದ್ದೋಗುತ್ತಷ್ಟೆ. ಅದಕ್ಕಾಗಿನೇ ಈ ಹೆಂಗಸರು ಮಾಡಿಕೊಂಡಿರುವ ಉಪಾಯ ಏನ್ ಗೊತ್ತಾ? ಪಾಳಿ ಮೇಲೆ ಅಡುಗೆ ಮಾಡೋದು. ಈ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೆಂಗಸರು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಸುಲಭಗೊಳಿಸಲಿಕ್ಕೆ ಈ ಗೃಹಿಣಿಯರು ಕಂಡುಕೊಂಡಂತಹ ಉಪಾಯ ಇದು. ಈಗ ಈಗ ಎಲ್ಲರೂ ಊರಿಗೆ ಹೋದ್ಲು, ಏನಾದ್ರೂ ಆಸಿತ್ತು, 4-5 ಮಂದಿ ಹೋದ್ರು ಅಂತಂದ್ರೆ ಮ್ಯಾಗ ಮ್ಯಾಗ ನಮ್ಗೆ ಬರ್ತೈತಿ. ಆಮ್ಯಾಗ ಯಾರು ಇಲ್ಲಿ ಅಷ್ಟು ಸಾಮಾನ್ಯಗೆ ಇದ್ವಿ ಅಂತಂದ್ರೆ 6-8 ದಿವಸಕ್ಕೆ ಒಂದು ಬರ್ತೈತಿ ರೊಟ್ಟಿ ಇಬ್ರು ಕೂಡ. ಅಂದ್ರೆ ಒಬ್ಬಕ್ಕೆ ಏನು ಮಾಡ್ತೀವಿ, ಎಲ್ಲ ಸಾಮಾನು ಬೆಳಗ್ಗೆ ಕೊಡ್ತೀವಿ ಅಡುಗೆ ಮಾಡೋಕೆ.
ಸಂಜೆ ಮುಂದೆ ಆಕೆ ನಾವೇನು ಬೆಳಗ್ಗೆ ಕೊಟ್ಟಿರ್ತಾನಲ್ಲ ಎಲ್ಲ ಸ್ವಚ್ಛ ಕಸ ಹೊಡ್ಕೊಂಡು ಎಲ್ಲ ಬೂದಿ ಎಲ್ಲ ಕೆಬರಿ ಒಲಿಗೆ ಮಣ್ಣು ಹಚ್ಚಿ ಆಕೆಗೆ ರೆಡಿ ಮಾಡಿಕೊಡೋದು. ಆಕೆ ಸಂಜೆ ಅಡುಗೆ ಮಾಡ್ತಾಳೆ. ಆಕೆ ಇಬ್ಬರು ಆಮೇಲೆ ಸಂಜೆ ಮುಂದೆ ಇಬ್ಬರು ಕೂಡ ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡಿ ಮತ್ತು ಮುಂಜಾನೆ ಹೇಳೋಣ. ಮತ್ತು ಇಬ್ಬರು ಕೂಡ ಎದ್ದು ಒಬ್ಬಕ್ಕೆ ಕಸ ಹೊಡ್ಕೊಂಡು ಒಬ್ಬಕ್ಕೆ ತೆವಿ ಬೆಳಗ್ಗಿಟ್ಟು ಇಬ್ಬರು ಕೂಡ ಜಳ್ಕೋ ಜಳಕ ಮಾಡಿ ಬಂದು ಇಬ್ಬರು ಕೂಡ ಮಾತಾಡ್ಕೊಂಡು ಚಹಾ ಕುಡಿದು ರೊಟ್ಟಿಗೆ ಹಂಚಿರ್ತೀವಿ. ಅಡುಗೆಗೆ ಪ್ರತಿದಿನ ಏನಿಲ್ಲ ಅಂದ್ರೂ 1 ಕ್ವಿಂಟಲ್ ಜೋಳ ಖರ್ಚಾಗುತ್ತೆ. ನಿತ್ಯ ರೊಟ್ಟಿ ತಟ್ಟೋಕೊಂದು ತಂಡ, ಕ್ಲೀನಿಂಗ್ಗೆ ಒಂದು ತಂಡ, ಅಡುಗೆ ಬಡಿಸೋಕೆ ಒಂದು ತಂಡ ಅಂತ ಕೆಲಸ ಹಂಚಿಕೊಂಡಿದ್ರು. ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಈ ಮನೆಯ ನಿರ್ವಹಣೆ. ಹೀಗಿದ್ರೂ ನಗುಮೊಗದಲ್ಲೇ ಮನೆಯವರ ಸಹಕಾರದೊಂದಿಗೆ ಈ ಗೃಹಿಣಿಯರ ಕಿಚನ್ ಫ್ಯಾಕ್ಟರಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ತ್ರಾಸ ಆಕತ್ತೆ ಅಂತೇಳಿ ಅದು ಬಿಡಾಕ ಬರೋದಿಲ್ಲಲ್ರಿ. ಬೈತೇವ್ರಿ ನಾವು, ಸಿಟ್ಗೆತೇವಿ, ಬೈತೇವಿ. ಯಾರ ಮೇಲ್ರಿ? ಮಕ್ಕಳ ಮೇಲೆ ಅಷ್ಟೇ. ಮಕ್ಕಳು ನಾವು ಬೈದಾಡೋದು, ಮಾತಾಡೋದು ಬಿಡೋದು ಹಿಂಗೆ ಮಾಡ್ಕೋತೀವಿ. ಆದ್ರೆ ಗಂಡ್ಮಕ್ಳು ಅದನ್ನು ತಲೆಯಾಗ ತೊಗೊಳಂಗಿಲ್ಲ. ಯಾಕಂದ್ರೆ ನಾವು ಮಾಡೋದು ಬಂದಿರೋದ ಮಾಡೋಕ್ಕಾಗಿ ಹೌದಿಲ್ಲರಿ. ಮತ್ತು ಎಲ್ಲರನ್ನೂ ಉಪವಾಸ ಇಟ್ಟರೆ ನಮ್ಗೆ ಸರಿ ಅನ್ಸಂಗಿಲ್ಲಲ್ರಿ. ಅದಕ್ಕೆ ಹಿಂಗಾಗಿ ಮಾಡಬೇಕ್ರಿ. ಎಷ್ಟೋ ತ್ರಾಸಿರಲಿ, ಎಷ್ಟೋ ಬಿಸಿಲಿರಲಿ, ಪಾಳೆಯದಕ್ಕೆ ಬಂದು ಮಾಡೋ ಮಠ ನಮ್ಮ ಮನೆಯಾಗ ಯಾರು ಮಾಡೋದ್ರಿ. ದಿನವಿಡೀ ಕ್ರಿಯಾಶೀಲವಾಗಿರುವ ನರಸಿಂಗನವರ್ ಕುಟುಂಬದ ಕಿಚನ್ ಒಂದು ವಿಸ್ಮಯವೇ ಸರಿ. ಅದಕ್ಕೆ ತಕ್ಕನಾದ ವ್ಯವಸ್ಥೆಯನ್ನೂ ಮಾಡಿಕೊಂಡಿದ್ದಾರೆ. ಕ್ವಿಂಟಲ್ ಗಟ್ಟಲೆ ಜೋಳ ಬೇಕೆಂದ ಮೇಲೆ ಅದರ ಕೆಲಸವೂ ಅಷ್ಟೇ ಇರುತ್ತಲ್ವಾ? ಹೀಗಾಗಿಯೇ ಮನೆಯ ಉಪಯೋಗಕ್ಕಂತ ಸ್ವಂತ ಗಿರಣಿಯನ್ನೇ ಇಟ್ಕೊಂಡಿದ್ದಾರೆ. ಈ ಕಿಚನ್ ಫ್ಯಾಕ್ಟರಿಯ ಅಡುಗೆ ರೀತಿಯನ್ನು ನೋಡ್ತಿದ್ರೆ ನಿಜಕ್ಕೂ ಅಬ್ಬ ಅನಿಸುತ್ತೆ. ಅಬ್ಬ, ಇಂತಹ ಇನ್ನಷ್ಟು ಕುತೂಹಲಗಳು, ಇನ್ನೆಷ್ಟು ಆಶ್ಚರ್ಯಭರಿತವಾದಂತಹ ವಿಷಯಗಳು ಈ ಮನೆಯಲ್ಲಿ ಮನೆಯವರಲ್ಲಿ ಅಡಗಿದೆಯೋ. 3 ಮಂದಿ ಇಂಜಿನಿಯರ್ ಇದ್ದಾರೆ. ಏನು ಎಲ್ಲ ಕಲಿಬೇಕನ್ನು ಎಲ್ಲ ಕಲ್ತಾರು. ಎಲ್ಲರೂ ಅದಾರೆ, ಹೆಣ್ಮಕ್ಕಳು ಕಲಿಯಾಕತ್ತಾರೆ. ಆದ್ರೆ ಜಾಯಿಂಟ್ ಫ್ಯಾಮಿಲಿಯಾಗಿ ಕಲಿಸೋದಾಗುವುದಿಲ್ಲ ಅಂತಾರಲ್ಲ, ಸಿಂಗಲ್ ಫ್ಯಾಮಿಲಿಯಾಗಿ ಕಲಿಸೋದಾಗುವುದಿಲ್ಲ.